ಪ್ರಸ್ತುತವಾಗಿ ಇವತ್ತು ಬೆಳಿಗ್ಗೆ ರಾಜ್ಯಪಾಲರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರುದ್ಧ ಇದೆ. ಇವಾಗ ಯಾರೇ ಒಬ್ರು ಬಂದು ಅರ್ಜಿ ಕೊಟ್ಟು ಇವ್ರು ಹಿಂಗ್ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ ಅಂತಂದ್ರೆ ಈ ರೀತಿ ಅವ್ರ ಅನುಮತಿ ಕೊಟ್ಟು ಏನ್ ನಾವು 136 ಸೀಟ್ ನಾವು ಗೆದ್ದು ಪ್ರಜಾಪ್ರಭುತ್ವ ನಾವು ಸರ್ಕಾರ ನಡೆಸ್ತಾ ಇದೀವಿ, ಇದಕ್ಕೆ ಯಾವ ರೀತಿ ಬೆಳೆಸ್ಬೇಕು ಅಂತಂದ್ರೆ ಬಿಜೆಪಿ JDS ಅವರು ಯಾವಾಗ್ಲೂ ಪ್ಲಾನ್ ಮಾಡ್ತಾ ಇರ್ತಾರೆ. ನೀವು ಕೂಡ ನೋಡಿದಿರಿ 2018 ಮತ್ತೆ ನಮ್ಮ ಸರ್ಕಾರ ಇದ್ದಾಗ ಮತ್ತೆ ಆಪರೇಷನ್ ಕಮಲ ಮಾಡಿ ನಮ್ಮ ಸರ್ಕಾರವನ್ನು ಬೆಳೆಸಿದ ಕೆಲಸ ಬಿಜೆಪಿ ಅವರು ಮಾಡಿದ್ದಾರೆ. ಇದು ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ನೋಡ್ಬೋದು. ಇವಾಗ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ, ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೂಡ ಅವ್ರು ಯಾವುದೇ ಎವಿಡೆನ್ಸ್ ಇಲ್ಲ, ಯಾವುದೇ ದಾಖಲಾತಿಗಳಿಲ್ಲ, ಆದ್ರೂ ಅವ್ರಿಗೆ ಜೈಲಿಗೆ ಹಾಕಿ ಎಷ್ಟೋ ತಿಂಗಳು ಅವ್ರು ಜೈಲಲ್ಲೇ ಇದ್ದಾರೆ. ಹೇಮಂತ್ ಸೊರೇನ್ ಜಾರ್ಖಂಡ್ ಅವ್ರ ಮುಖ್ಯಮಂತ್ರಿ ಅವರಿಗೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲಿ ಯಾವ್ಯಾವ NDA ಇಲ್ಲ ಇಂಡಿಯಾ ಗಠಬಂಧನ್ ಯಾವ್ಯಾವ ಸರ್ಕಾರ ನಡೀತಾ ಇದೆ ಅವ್ರ ವಿರುದ್ಧ ಒಂದು ಷಡ್ಯಂತ್ರ ನಡೆಸಿ ಅವರು ಯಾವ ನಾವು ಕಾನೂನುಬದ್ಧವಾಗಿ ಪ್ರಜಾಪ್ರಭುತ್ವ ಪ್ರಕಾರ ನಾವು ಏನು ನಾವು ಸರ್ಕಾರ ರಚನೆ ಮಾಡಿದೀವಿ ಜನರ ಬೆಂಬಲದಿಂದ ಅದನ್ನು ಮತ್ತೆ ತೆಗೆದಾಕ್ಲಕ್ಕೆ BJP ಅವರು ಯಾವಾಗಲೂ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಇದನ್ನು ನಾವು ಖಂಡಿಸ್ತೇವೆ. ಅದಕ್ಕೆ ನಾವು ಇವಾಗ ಜಿಲ್ಲಾಧಿಕಾರಿಯವರ ಮೂಲಕ ನಾವು ಮಾನ್ಯ ನಮ್ಮ ರಾಷ್ಟ್ರಪತಿಯವರಿಗೆ ನಾವು ಮೆಮೊರಾಂಡಮ್ ಕೊಟ್ಟು 19 ರಾಜ್ಯಪಾಲರಿಗೆ ವಾಪಸ್ ನೀವು ವಿಡ್ರಾ ಮಾಡಬೇಕು. ಯಾಕಂದ್ರೆ ಸಾಂವಿಧಾನಿಕ ಒಂದು ಹುದ್ದೆಯಲ್ಲಿದ್ದು ಯಾವುದೇ ಒಂದು ಒತ್ತಡದಿಂದ ಕೇಂದ್ರ BJP ಸರ್ಕಾರದ ಒತ್ತಡದಿಂದ ಈ ರೀತಿ ಅವರು ಅನುಮತಿ ಕೊಡೋದು ಅದು ತಪ್ಪಿದೆ. ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಅವರು 2013-18 ಮತ್ತು ಇವಾಗ ಒಳ್ಳೆ ರೀತಿ ಆಡಳಿತ ನಾವು ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಎಲ್ರಿಗೂ ಸಹಾಯ ಆಗ್ತದೆ. ನಾವು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಎಲ್ಲ 5 ಗ್ಯಾರಂಟಿ ಕೂಡ ಮನೆ ಮನೆಗೆ ಮುಟ್ತಾ ಇದೆ. ಅದ್ರ ಜೊತೆ ಯಾವುದೇ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ, ಎಲ್ಲ ಅಭಿವೃದ್ಧಿ ಕೆಲಸ ಕೂಡ ಆಗ್ತಾ ಇದೆ. ಇದು ತಾಳಲಾರದೆ ಅವ್ರಿಗೆ ಒಟ್ಟಿತ್ತೀಚಿಂದ BJP JDS ಇವ್ರಿಗೆ ನಾವು ಯಾವ ರೀತಿ ರಾಜಕೀಯವಾಗಿ ಅವರಿಗೆ ನಮಗೆ ಏನು ಅಲ್ಲಾಡಿಸ್ಲಾಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಕಾನೂನು ಬಾಹಿರವಾಗಿ ಅವ್ರು ಈ ರೀತಿ ಬೇರೆಯವ್ರ ವತಿಯಿಂದ ಯಾವುದೇ ಒಂದು ಅರ್ಜಿ ಕೊಟ್ಟು ಕಾನೂನು ಬಾಹಿರವಾಗಿ ನಮಗೆ ಪ್ರಜಾಪ್ರಭುತ್ವದ ವಿರುದ್ಧ ಅವರು ಕೆಲಸ ಮಾಡಿ ನಮಗೆ ಒಂದು ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ಗೆ ಒಂದು ಅವ್ರ ಹೆಸರಿಗೆ ಒಂದು ಕಳಂಕ ತರಬೇಕಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆ ಎಲ್ರಿಗೂ ತಿಳಿದಿದೆ ಇದು ಅವ್ರು ಮಾಡೋದು ತಪ್ಪು, ಇದು ನಡೆಯಲ್ಲ ಅಂತ. ಮತ್ತೆ ಮುಂಬರುವ ಯಾವುದೇ ಚುನಾವಣೆ ಇರ್ಬೋದು ಜನರು ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಎಂಬುದು ನಮ್ಮೆಲ್ಲರಿಗೂ ನಂಬಿಕೆ ಇದೆ ಅಂತ ನಾನು ಹೇಳಿ ಎಲ್ರಿಗೂ ಮತ್ತೊಂದು ಸಲ ಧನ್ಯವಾದ.